ನನ್ ಕುಟುಂಬ ತಂಟೆಗೆ ಬಂದ್ರೆ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನ್ ತೀರ್ಸೇ ತೀರಿಸ್ತೀನಿ ಅಂತ ನಂಗೆ ಹೇಳಿದ್ದೆ, ಜ್ಞಾಪಕ ಇದೆಯಾ? ಇವತ್ತು ನಾನು ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀನಿ, ಜೈಲಿಗೆ ಹೋಗೋದಕ್ಕೂ ಸಿದ್ಧವಾಗೇ ಇದ್ದೀನಿ. ನಿನ್ನನ್ನು ಶೂಟ್ ಮಾಡೋದು ಬಿಟ್ಟು ನನಗೆ ಬೇರೆ ದಾರಿನೇ ಇಲ್ಲ. ನಿಮಗೆಲ್ಲರಿಗೂ ಇನ್ನೊಂದು ಸಂತೋಷದ ಸುದ್ದಿ ಹೇಳಿದ್ದೀನಿ. ಹೇಳಿ ಗುರುಗಳೇ. ಸಂತೋಷದ ಸುದ್ದಿ ಅಂತ ಹೇಳಿದ ತಕ್ಷಣ ನಮಗೆ ಸ್ವರ್ಗನೇ ಸಿಗ್ದಂಗೆ ಆಗ್ತಿದೆ, ಅದೇನು ಹೇಳಿ? ಕಾಂಚನಾಗೆ ಮುಕ್ತಿ ಕೊಡಿಸೋ ದಿನ ಕಡೆಗೂ ಬಂದ್ಬಿಡ್ತು. ಇನ್ಮೇಲೆ ನೀವು ಬೇಗ ಇದೊಂದು ಕೆಲಸ ಮಾಡಿಬಿಡಿ ಅಂತ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಬೇಡ ಅಂದರೂ, ಯಾರೇ ಬೇಡ ಅಂದರೂ, ಆ ಕಾಂಚನ ಅನ್ನೋ ದುಷ್ಟಶಕ್ತಿಗೆ ಮುಕ್ತಿ ತೋರಿಸೋ ತಿಥಿ ನಕ್ಷತ್ರ ಬಂದೇ ಬಿಡ್ತು. ಎಂಥ ಸುದ್ದಿ ಕೊಟ್ರಿ ಗುರುಗಳೇ, ಈ ದಿನಕ್ಕೆ ತಾನೇ ನಾವು ಇಷ್ಟು ದಿನ ಕಾದಿದ್ದು. ನೀವು ಪಟ್ಟ ಶ್ರಮಕ್ಕೆ ತಾಳ್ಮೆಗೆ ಪ್ರತಿಫಲ ಸಿಗಲೇಬೇಕು. ಈ ಸಲ ಏನೇ ಆಗಲಿ ಗುರುಗಳೇ, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಕಾಂಚನಾಗೆ ಭೂಮಿಯಿಂದ ಮುಕ್ತಿ ಸಿಗಲೇಬೇಕು. ಅದು ಎಂಥದೇ ಪರಿಸ್ಥಿತಿ ಬಂದ್ರೂ ಅಷ್ಟೇ, ಅವಳು ಮಾತ್ರ ತಪ್ಪಿಸ್ಕೋಬಾರ್ದು. ಅದಕ್ಕೆ ಅಲ್ವೇನಪ್ಪ ಈ ನಕ್ಷತ್ರಕ್ಕೋಸ್ಕರ ಕಾಯ್ತಾ ಇದ್ದಿದ್ದು. ಇಲ್ಲದೆ ಹೋಗಿದ್ದಿದ್ರೆ ನೀವು ಒತ್ತಡ ಹಾಕ್ತಾ ಇದ್ದೀರಿ ಅಂತ ಈ ಕೆಲಸಕ್ಕೆ ಯಾವತ್ತೋ ಕೈ ಹಾಕೋದಿತ್ತು. ಹೌದು ಗುರುಗಳೇ, ಇಲ್ಲಿ ನಮ್ಮ ತಾಳ್ಮೆಕ್ಕಿಂತ ನಿಮ್ಮ ತಾಳ್ಮೆನೇ ದೊಡ್ಡದು. ನಿಮ್ಮ ಸಹಕಾರನೇ ಇಲ್ಲಿವರೆಗೂ ನಾವು ವಿಶ್ವಾಸದಲ್ಲಿ ಜೀವಿಸೋ ಹಾಗೆ ಮಾಡಿರೋದು. ಹೌದು ಗುರುಗಳೇ, ಕಡೆಗೂ ಆ ದಿನ ಬಂತು ಅಂತ ಹೇಳಿದ್ರಲ್ಲ, ನಮ್ಗೀಗಲೇ ಯುದ್ಧ ಗೆದ್ದಷ್ಟು ಖುಷಿ ಆಗ್ತಿದೆ. ಅದೇ ತಪ್ಪು. ಯುದ್ಧ ಗೆದ್ದಿದ್ದೀವಿ ಅಂತ ಖಾತ್ರಿ ಆಗೋ ಕಡೆ ಕ್ಷಣದವರೆಗೂ ನಾವು ಸಂಭ್ರಮ ಪಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ಸಂಗತಿ ಇದೆ. ಇವತ್ತಿನಿಂದ ಮುಕ್ತಿ ಕಾರ್ಯ ಆರಂಭವಾಗೋ ಹುಣ್ಣಿಮೆ ತಿಥಿವರೆಗೂ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಾವು ದಮನ ಮಾಡಬೇಕೆಂದುಕೊಂಡಿರುವ ದುಷ್ಟಶಕ್ತಿ ಇಂತಹ ಸಮಯದಲ್ಲಿ ಬಹಳ ಶಕ್ತಿಯುತವಾಗಿರುತ್ತದೆ. ನಾವು ಸ್ವಲ್ಪ ಮೈ ಮರೆತರು ಯಾರ ಜೀವ ಬೇಕಾದರೂ ಹೋಗ್ಬೋದು. ಈಗಲಾದರೂ ನಿನ್ನ ಮನಸ್ಸನ್ನು ಬದಲಾಯಿಸ್ಕೋತೀಯಾ? ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಅಂಕಲ್. ನನ್ನ ಮನಸ್ಸು ಅಕ್ಷಯ್ಗೆ, ಅಕ್ಷಯ್ ಮನಸ್ಸು ನನಗೆ ಬದಲಾಯಿಸ್ಕೊಳ್ಳೋದಕ್ಕೆ. ಆದ್ರೆ ಈ ತಲಹರಟೆ ಮಾತಲ್ಲ ಬೇಡ ಕಾಂಚನಾ, ಇದು ಮಕ್ಕಳಾಡೋ ಪಿಸ್ತೂಲ್ ಅಲ್ಲ, ಇದರೊಳಗೆ ಬುಲೆಟ್ಸ್ ಇದೆ, ಫುಲ್ಲಿ ಲೋಡೆಡ್ ಪಿಸ್ತೂಲ್. ಒಂದ್ಸರಿ ಟ್ರಿಗರ್ ಒತ್ತಿದ್ರೆ ಅಕ್ಷಯ್ ಬೇಕು ಅನ್ನೋ ಈ ನಾಲ್ಗೆನ ಸೀಳ್ಕೊಂಡು ಕೊಟ್ಟೋಗುತ್ತೆ. ಇನ್ಯಾವತ್ತು ಹೀಗೆ ಕೇಳೋದಕ್ಕೆ, ಧಮಕಿ ಹಾಕೋದಕ್ಕೆ ನೀನಾಗ್ಲಿ ನಿನ್ ನಾಲ್ಗೆ ಆಗ್ಲಿ ಎರಡೂ ಇರೋದಿಲ್ಲ. ಬೇಡ ಅಂಕಲ್, ನೀವು ಶೂಟ್ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ಪ್ಲೀಸ್ ಬೇಡ ಅಂಕಲ್. ಹಾಗಾದ್ರೆ ನನ್ನ ಮಗನಿಂದ ನನ್ನ ಮನೆಯಿಂದ ದೂರ ಇರ್ತೀಯಾ? ಇರ್ತೀನಿ ಇರ್ತೀನಿ ಅಂಕಲ್. ಇನ್ಯಾವತ್ತೂ ನಮ್ಮ ಸಹವಾಸಕ್ಕೆ ಬರಬಾರ್ದು. ಬರಲ್ಲ ಅಂಕಲ್,
ಇಲ್ಲಿಂದ ಎಲ್ಲಾದರೂ ದೂರ ಹೊರಟೋಗ್ಬೇಕು. ಹೋಗ್ತೀನಿ. ಇದೇ ಮಾತಾ? ಇದೇ ಮಾತು. ಈಗ ಬೇಡ ಅಂದು, ನಾಳೆ ಮತ್ತೆ ಅಕ್ಷಯ್ ಬೇಕು ಅಂತ ಬಂದ್ರೆ ಶೂಟ್ ಮಾಡ್ಬಿಡಿ ಅಂಕಲ್, ಸಾಯಿಸ್ಬಿಡಿ ನನ್ನನ್ನ. ಸಾಯೋವರೆಗೂ ಮರಿಬಾರ್ದು. ಇಲ್ಲ, ಮರೆಯಲ್ಲ. ನೋಡು, ನಿಂಗೆ ಎಷ್ಟು ದುಡ್ಡು ಬೇಕು ಕೇಳು, ತಂದು ಬಿಸಾಕ್ತೀನಿ. ಆದ್ರೆ ನಾಳೆ ಬೆಳಗಾಗೋಷ್ಟರಲ್ಲಿ ನೀ ಇಲ್ಲಿಂದ ಹೊರಟೋಗಿರ್ಬೇಕು. ಬೆಳಗಾಗೋವರೆಗೂ ಯಾಕೆ ಅಂಕಲ್? ಈಗಲೇ ಈಗಲೇ ಜಾಗ ಖಾಲಿ ಮಾಡ್ತೀನಿ. ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ, ಅಕ್ಷಯ್ ಬೇಕು ಅಂತಾನು ಕೇಳಲ್ಲ. ವೆರಿ ಗುಡ್. ಈ ಭಯ ಕೊನೆಯವರೆಗೂ ಇರಲಿ. ಹೆದರಿಸ್ತೇನೋ, ನನ್ನನ್ನೇ ಶೂಟ್ ಮಾಡ್ತೀನಿ ಅಂತ್ಯ. ನಮ್ಮ ನಮ್ಮವರ ಜೀವ ಉಳಿಸ್ಕೋಬೇಕು ಅಂದ್ರೆ ಆತ್ರ, ಉದ್ವೇಗ ಇವೆಲ್ಲವನ್ನು ಮೂಟೆ ಕಟ್ಟಿಡಬೇಕು. ನೀವುಗಳಿಡೋ ಪ್ರತಿ ಹೆಜ್ಜೆ, ಆಡೋ ಪ್ರತಿ ಮಾತು, ಮಾಡೋ ಪ್ರತಿ ಕೆಲಸ ಎಲ್ಲವನ್ನು 10 ಸರಿ ಅಳೆದು ಸುರಿದು ಮಾಡಬೇಕಾಗುತ್ತೆ. ಅಷ್ಟು ಕಠಿಣವಾದ ಕಾಲ ಇದು, ಅಷ್ಟು ಎಚ್ಚರಿಕೆಯಲ್ಲಿರಬೇಕಾದ ಕಾಲಘಟ್ಟ ಇದು. ಸರಿ ಗುರುಗಳೇ, ನಾವು ಎಚ್ಚರಿಕೆಯಿಂದ ಇರ್ತೀವಿ. ಹುಣ್ಣಿಮೆ ದಿನ ನಡೆಯೋ ಮುಕ್ತಿ ಕಾರ್ಯಕ್ಕೆ ನಾನು ಇವತ್ತಿನಿಂದಲೇ ಸಿದ್ಧತೆ ಆರಂಭ ಮಾಡ್ಕೋಬೇಕು. ಹ್ಞೂ ಗುರುಗಳೇ, ಮಾಡ್ಕೊಳ್ಳಿ. ಅದಕ್ಕೆ ನಮ್ಮಿಂದ ಏನಾಗಬೇಕು ಅಂತ ಹೇಳಿ, ನಾವು ಆ ಸಿದ್ಧತೆನ ಮಾಡ್ಕೋತೀವಿ. ಎಲ್ಲವನ್ನು ವಿವರವಾಗಿ ಹೇಳುತ್ತೇನೆ. ಒಂದು ಸಲಿ ನಾನು ಪೂಜೆಯನ್ನು ಶುರು ಮಾಡಿದರೆ ಸುತ್ತಮುತ್ತಲಿರುವ ಅತೃಪ್ತ ಆತ್ಮಗಳು ಕನಲಿ ಹೋಗುತ್ತವೆ. ಅವಕ್ಕೆ ಹಿಂಸೆ ಶುರುವಾಗುತ್ತೆ. ಆ ಸಮಯದಲ್ಲಿ ದುರ್ಘಟನೆಗಳು ನಡೆಯುವುದು ಜಾಸ್ತಿ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕಾಲಘಟ್ಟವನ್ನು ಬಹಳ ಎಚ್ಚರಿಕೆಯಿಂದ ಎದುರಿಸಬೇಕು ಮತ್ತು ದಾಟಬೇಕು. ಕೆರಳಿದ ಆತ್ಮಗಳು ಇಂತಹ ಸಮಯದಲ್ಲಿ ಬಹಳ ಚುರುಕಾಗಿರುತ್ತವೆ. ಇಂತಹ ಸಮಯದಲ್ಲಿ ಯಾರಿಗೆ ಏನು ಬೇಕಾದರೂ ಆಗುವುದು. ಗಾಬರಿ ಆಗಬೇಡಿ. ನಿಮಗೆ ಏನೋ ಹೇಳಿ ಹೆದರ್ಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಆದರೆ ಈ ಎಚ್ಚರಿಕೆಯನ್ನು ನಾನು ಕೊಡಲಿಲ್ಲ ಅಂದರೆ ತುಂಬ ಅನಾಹುತ ಆಗುತ್ತದೆ. ಅಲ್ಲ ಗುರುಗಳೇ, ನಾವು ದುಷ್ಟಶಕ್ತಿಗೆ ಮುಕ್ತಿ ಕೊಡೋ ಅಂತ ಕಾರ್ಯ ಮಾಡ್ತಾ ಇರೋದು. ಇದನ್ನು ನಾವು ಶುರು ಮಾಡಿದ್ರೆ ದುಷ್ಟಶಕ್ತಿಗಳು ಚುರುಕು ಹೇಗಾಗತ್ತೆ? ಅದು ಶಕ್ತಿ ಇನ್ನೂ ಕಡಿಮೆ ಆಗ್ಬೇಕಲ್ವಾ? ಹಾರೋದಕ್ಕೆ ಮುಂಚೆ ದೀಪ ಕೂಡ ಜೋರಾಗಿ ಬೆಳಗುತ್ತೆ ಅಲ್ವಾ ಅಜಯ್? ಹಾಗೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಾಮಾನ್ಯವಾದ ಆತ್ಮಕ್ಕೆ ಮುಕ್ತಿ ಕೊಡಿಸಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಇದು ಶಕ್ತಿಶಾಲಿಯಾದ ಆತ್ಮ ಆಗಿರುವುದರಿಂದ ಇದಕ್ಕೆ ಮುಕ್ತಿ ಕೊಡಿಸುವುದಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿದೆ. ನೀವು ಹೇಳಿದಾಗೆ ಮಾಡ್ತೀವಿ ಗುರುಗಳೇ. ನಾವು ಎಚ್ಚರಿಕೆಯಿಂದ ಇರ್ತೀವಿ. ನಿಮಗೆ ಅನುಮಾನ ಬರುವಂಥ ಸಣ್ಣ ಸಂಗತಿ ನಡೆದರೂ ಅದನ್ನು ನನ್ನ ಗಮನಕ್ಕೆ ತರಬೇಕು. ಸರಿ, ನೀವಿನ್ನು ಹೋಗಿ ಬನ್ನಿ. ಸರಿ ಗುರುಗಳೇ, ನಾವಿನ್ನು ಬರ್ತೀವಿ. ಶುಭವಾಗಲಿ, ಹೋಗಿ ಬನ್ನಿ. ಸರಿ ಗುರುಗಳೇ, ನಾವಿನ್ನು ಹೊರಡ್ತೀವಿ.